हाय एवरीवन वेलकम बैक टू माय यूट्यूब चैनल एल्ला सीईटी ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಸಾಕಷ್ಟು ಸಿಇಟಿ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದ್ರೆ ರ್ಯಾಂಕಿಂಗ್ ಸ್ಕೋರ್ ಕಡಿಮೆ ಇರುತ್ತೆ ಆದರೂ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಆಸೆ ಇರುತ್ತೆ ನಾನು ಒಳ್ಳೆ ಟಾಪ್ ರಿಸಲ್ಟ್ ತಗೋಬೇಕು ಸೀಟ್ ತಗೋಬೇಕು ಏನು ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಟಿಪ್ಸ್ ಗಳನ್ನು ಕೊಡ್ತೀನಿ ಈ ಟಿಪ್ಸ್ ನ ಫಾಲೋ ಮಾಡಿದ್ರೆ ನಿಮಗೆ ಒಂದು ಚೂರಾದರೂ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಈ ರೀತಿ ನೀವು ಟಾಪ್ ರಿಸಲ್ಟ್ ಸೀಟ್ ತಗೊಳ್ಳೋಕೆ ಹೆಲ್ಪ್ಫುಲ್ ಆಗಬಹುದು ಅಂತ ಮೊದಲು ಬಂದ್ಬಿಟ್ಟು ಆಲ್ರೆಡಿ ನೀವು ಪ್ರಿಫರೆನ್ಸ್ ಮಾಡ್ಕೊಂಡಿರ್ತೀರ ಯಾವ್ಯಾವ ಕಾಲೇಜಸ್ಗೆ ಹೋಗ್ಬೇಕು ಅಂತ ಅದನ್ನು ಪ್ರಿಫರೆನ್ಸ್ ಮಾಡ್ಕೊಳ್ಳಿ ನಿಮ್ಮದು ಯಾವ್ಯಾವ ಕಾಲೇಜಸ್ ಬೇಕು ಅಂತ ನಂಬರ್ ಟು ಬ್ರಾಂಚಸ್ ಬೇಕಾಗುತ್ತೆ ಬ್ರಾಂಚಸ್ ಕೂಡ ಪ್ರಿಫರೆನ್ಸ್ ಮಾಡಬೇಕು ಬಟ್ ನೀವು ಬ್ರಾಂಚಸ್ಸಲ್ಲಿ ನೋಡೋದಾದ್ರೆ ಎಲ್ಲ ವಿದ್ಯಾರ್ಥಿಗಳು ಸಿ ಎಸ್ ಇ ಸಿ ಅಥವಾ ಎಸ್ ಸಿ ಎಸ್ ಇ ಸಿ ಅಥವಾ ಎಸ್ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಆ ಕೋರ್ಸ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿರೋ ಕಾರಣ ಅಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಹೊರತೆ ಬೀಳುತ್ತೆ ಅಂಥ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಅಂತ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಎಷ್ಟು ಲೈಕ್ ಮಾಡ್ಬೋದು ಇಲ್ಲಿ ವಿದ್ಯಾರ್ಥಿಗಳಿಗೆ ಲೈವ್ ಆಗಿ ತೋರಿಸ್ತೀನಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ ಹೆಗ್ಗೆ ಟಾಪ್ಸ್ ಕಾಲೇಜ್ ಸೀಟ್ ಪಡ್ಕೊಳ್ಳೋದು ಅಂತ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅರ್ಜೆಂಟ್ ಮಾಡ್ತಾರೆ ಒಂದು ಅರ್ಜೆಂಟ್ ಅಂದರೆ ವಿದ್ಯಾರ್ಥಿಗಳಿಗೆ ಗ್ಯಾಪ್ ನೀಡಲಿ ಒಂದು ಸಾಕಷ್ಟು ಅರ್ಜೆಂಟ್ ಮಾಡಬಾರ್ದು ನೀವು ಸೀಟ್ನ ಪಡೆದೇ ಪಡ್ಕೊಡ್ತೀರಾ ಕಾಲೇಜು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಟೈಮಲ್ಲಿ ಕೂಡ ಆಗುತ್ತೆ ಬಟ್ ನೀವು ಅರ್ಜೆಂಟ್ ಮಾಡಿದಷ್ಟು ನಿಮಗೆ ಹೊಡ್ತಾ ಬಿಡುತ್ತೆ ಅದು ಹೇಗೆ ಅಂದರೆ ಕೆಲವು ವಿದ್ಯಾರ್ಥಿಗಳು ಫಸ್ಟ್ ರೌಂಡೇ ಒಂದು ಕಾಲೇಜ್ ಸೀಟ್ ಆಗುತ್ತೆ ವಿದ್ಯಾರ್ಥಿಗಳು ಅರ್ಜೆಂಟ್ ಅರ್ಜೆಂಟ್ ಮಾಡಿ ಹೆಂಗೂ ಸಿಕ್ಕಿದೆಯಲ್ಲ ಆಗ್ಬಿಡ್ತೀನಿ ಅಂತೇಳಿ ಹೋಗಿ ಅಡ್ಮಿಷನ್ ಆಗ್ತಾರೆ ಅವರು ವೆಯ್ಟ್ ಮಾಡೋದಿಲ್ಲ ಅವರಿಗೆ ಸ್ಕೇಯವರು ಒಂದಲ್ಲ ಎರಡಲ್ಲ ಮೂರು ಚಾನ್ಸನ್ನು ಕೂಡ ಕೊಟ್ಟಿರ್ತಾರೆ ಸೆಕೆಂಡ್ ರೌಂಡು ಥರ್ಡ್ ರೌಂಡು ಮತ್ತೆ ಸೀಟ್ ಉಳಿದ್ರೂ ಕೂಡ ಮಾಪ್ ಅಪ್ ರೌಂಡ್ರಿಗೂ ಟೈಮ್ ಕೊಟ್ಟಿರ್ತಾರೆ ಇಲ್ಲಿ ವಿದ್ಯಾರ್ಥಿಗಳು ನಂಬರ್ ಒನ್ ಇಡ್ಬೋದೇನೆಂದರೆ ಒಂದೇ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಿಗೆ ಅಡ್ಮಿಷನ್ ಆಗಿಬಿಡ್ತಾರೆ ಇದರಿಂದ ನಿಮಗೆ ಸ್ವಲ್ಪ ಕಾಲೇಜ್ ಸೀಟ್ ತಗೊಳ್ಳೋದು ಕಷ್ಟ ಆಗುತ್ತೆ ಅದು ಹೇಗೆ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡಿರ್ತಾರೆ ಅಲ್ಲಿ ಟಾಪ್ ಇರೋ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡಿರ್ತಾರೆ ಅವರು ಕಾಲೇಜಸ್ನ ಕೂಡ ಹೋಲ್ಡ್ ಕೂಡ ಮಾಡಿರ್ತಾರೆ ಅಲ್ಲಿಗೆ ಏನಾಗುತ್ತಂದರೆ ಬೇರೆ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡಿರ್ತಾರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಹೊಡೆತ ಬಿದ್ದೆ ಬೀಳುತ್ತೆ ಅದಕ್ಕೋಸ್ಕರ ನಿಮಗೆ ಟಾಪ್ ಕಾಲೇಜ್ ಸೀಟ್ನ ತಗೊಳ್ಳೋಕ್ಕಾಗಲ್ಲ ಇಲ್ಲಿ ಪ್ರಿಫರೆನ್ಸ್ ಏನಂದರೆ ನೀವು ಥರ್ಡ್ ರೌಂಡ್ಗೆ ಹೋಗೋದು ಒಂದು ಬೆಸ್ಟ್ ಪ್ರಿಫರೆನ್ಸ್ ಆಗಿರುತ್ತೆ ಯಾಕೆ ಅಂದರೆ ಅದು ರಿಸ್ಕ್ ಕೂಡ ಇರುತ್ತೆ ಬಟ್ ಒಂದು ಒಳ್ಳೆಯ ಕಾಲೇಜಸ್ನ ಚೂಸ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಟ್ಟಾರೆ ನಿಮ್ಮ ಥರ್ಡ್ ರೌಂಡ್ ಕಟ್ ಆಫ್ ನೀವು ಅನಲೈಸ್ ಮಾಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ ಫಸ್ಟ್ ರೌಂಡ್ ಸ್ಕೋರ್ ಎಷ್ಟಿರುತ್ತೆ ಸೆಕೆಂಡ್ ರೌಂಡಲ್ಲಿ ಎಷ್ಟಿರುತ್ತೆ ಕಟ್ ಆಫ್ ಥರ್ಡ್ ರೌಂಡಲ್ಲಿ ಎಷ್ಟು ಜಾಸ್ತಿ ಇರುತ್ತೆ ನಿಮಗೊಂದು ಐಡಿಯಾ ಬರುತ್ತೆ ಯಾಕಂದರೆ ಫಸ್ಟ್ ಸೆಕೆಂಡ್ ರೌಂಡ್ ಎಲ್ಲ ಕಾಮನ್ ಆಗಿರ್ತಾರೆ ಥರ್ಡ್ ರೌಂಡಿಗೆ ಹೋದ್ಮೇಲೆ ಏನಾಗುತ್ತೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಡ್ರಾಪ್ಔಟ್ ಆಗ್ತಾರೆ ಕೆಲವೊಂದು ವಿದ್ಯಾರ್ಥಿಗಳು ಆ್ಯಡ್ ಮಾಡ್ತಾರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕಾಲೇಜ್ನ ಬಿಡ್ತಾರೆ ಆ ರೀತಿ ಚಾನ್ಸಸ್ ಇರುತ್ತೆ ನೀವು ಒಂದು ಎಕ್ಸಾಂಪಲ್ ತಗೊಂಡ್ರೆ ಫಸ್ಟ್ ರೌಂಡ್ ಒಂದು ಕಾಲೇಜ್ ಸಿಗದಿರುತ್ತೆ ಹೋಲ್ಡ್ ಮಾಡಿರ್ತೀರಾ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ ಸೆಕೆಂಡ್ ರೌಂಡ್ ಒಂದು ಸಿಗುತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ಥರ್ಡ್ ರೌಂಡಿಗೆ ಹೋಗ್ತೀರಾ ಆ ರೀತಿ ನೀವು ಹೋಲ್ಡ್ ಮಾಡಿರೋ ಕಾರಣ ಕಾಲೇಜಸ್ಸು ಹೋಲ್ಡ್ ಆಗಿರುತ್ತೆ ಥರ್ಡ್ ರೌಂಡಿಗೆ ಬಂದ ತಕ್ಷಣ ಫುಲ್ ರಿಲೀಫ್ ಆಗಿಬಿಡುತ್ತೆ ಅಲ್ಲಿ ಥರ್ಡ್ ರೌಂಡಿಗೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ತೀರಾ ನಂತರ ನೆಕ್ಸ್ಟ್ ಕಾಲೇಜ್ ಅನೌನ್ಸ್ಮೆಂಟ್ ಆಗುತ್ತೆ ನೀವು ಹೋಗಲೇಬೇಕಾಗುತ್ತೆ ಬೇರೆ ಆಪ್ಷನ್ ಇರೋದಿಲ್ಲ ಆ ಕಾರಣದಿಂದ ಥರ್ಡ್ ರೌಂಡ್ ನಿಮಗೊಂದು ಫೀಲ್ ಅನಿಸುತ್ತೆ ನೀವು ಎಕ್ಸಾಂಪಲ್ ಅನಲೈಸ್ ಮಾಡಿದ್ರೆ ನಾನು ಥರ್ಡ್ ರೌಂಡ್ ಕಟ್ ಆಫ್ ಇಟ್ಕೊಂಡಿದ್ದು ಅನಲೈಸ್ ಮಾಡಿದ್ರೆ ಎಕ್ಸಾಂಪಲ್ ಯಾವ ಕಡೆ ನೋಡಿದ್ರೆ ಬಿ ಎಮ್ ಎಸ್ ಕಾಲ್ ಆಫ್ ಇಂಜಿನಿಯರಿಂಗ್ ಬಸವನಗಿರಿ ನೋಡೋದಾದ್ರೆ ಥರ್ಡ್ ರೌಂಡು ನೋಡ್ಬೋದು ಇಲ್ಲಿ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ಗೆ ತ್ರೀ ಬಿ ಕ್ಯಾಟಗರಿ 40,000 ಇದೆ ಸಿವಿಲ್ ಇಂಜಿನಿಯರಿಂಗು ಎಲೆಕ್ಟ್ರಾನಿಕ್ಸ್ 5,000 ಇದೆ ಎಲೆಕ್ಟ್ರಿಕಲ್ 15,000 ಇದೆ ಆದರೆ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟು ಅರೌಂಡ್ ಜಾಸ್ತಿ ಇರುತ್ತೆ ಓಕೆ ಗೊತ್ತು 54,000 ಏನೋ ಇದೆ ಮೆಕ್ಯಾನಿಕಲ್ 30,213 ಇದೆ ಸರ್ ಇದರಲ್ಲಿ ಸಿ ಎಸ್ ಇಲ್ಲ ಅದೇ ರೀತಿ ಅಂಬೇಡ್ಕರ್ ಇನ್ಸ್ಟಿಟ್ಯೂಷನ್ ಟೆಕ್ನಾಲಜಿ ನೋಡೋದಾದ್ರೆ ಥರ್ಡ್ ರೌಂಡ್ ನೋಡ್ಬೋದು ನೀವು ಎಲೆಕ್ಟ್ರಾನಿಕ್ ಆ್ಯಂಡ್ ಟೆಲಿಕಮ್ ಸಾರಿ ಕಂಪ್ಯೂಟರ್ ಸೈನ್ಸ್ ನೋಡೋದಾದರೆ 3 ಬಿ ಅವರಿಗೆ 10,000 ಇದೆ ಅದೇ ರೀತಿ ಜನರಲ್ ಮೆರಿಟ್ ಅವರಿಗೆ ಅರೌಂಡು 10,000 ಇದೆ ಜನರಲ್ ಮೆರಿಟ್ ಕನ್ನಡ 16,000 ಜನರಲ್ ಮೆರಿಟ್ ರೂರಲ್ 12,000 ಈ ರೀತಿ ನಿಮಗಿರುತ್ತೆ ಇಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಪ್ಲಸ್ ಪಾಯಿಂಟ್ ಆಗೇ ಆಗುತ್ತೆ 100% ನೀವು ಥರ್ಡ್ ರೌಂಡಿಗೆ ಹೋದರೆ ಇನ್ ಕೇಸ್ ನಿಮ್ಮದು ಇನ್ ಕೇಸ್ ನೀವು ಎಸ್ ಸಿ ಎಸ್ ಟಿ ಆಗಿದ್ರೆ ನಿಮಗೆ ಗುಡ್ ಒಳ್ಳೆ ಕಟ್ಟ ಒಳ್ಳೆ ಕೆಲಸನ ಆರಾಮಾಗಿ ಸೀಟ್ ಪಡ್ಕೋಬೋದು ಥರ್ಡ್ ರೌಂಡ್ ಗಂಟ ಬಂದರೆ ಇನ್ ಕೇಸ್ ನಿಮ್ಮದು ರೂರಲ್ ಅಥವಾ ಕನ್ನಡ ಮೀಡಿಯಂ ಅಥವಾ ಹೈದರಾಬಾದ್ ಕೋಟ ಆಗಿದ್ರೆ ಕೂಡ ನಿಮಗೆ ಇನ್ನೊಂದು ಚಾನ್ಸ್ ಇರುತ್ತೆ ಯಾಕಂದರೆ ಅಬ್ಸರ್ವ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದ್ರೆ ನೀವು ಜನರಲ್ ಮೆರಿಟ್ ಬಂದುಬಿಟ್ಟು ಇಲ್ಲಿ 3 ಬಂದುಬಿಟ್ಟು 86,000 10,000 22,000 ಇದೆ ಬಟ್ ಜನರಲ್ ಮೆರಿಟ್ ರೂರಲ್ಲು ಜನರಲ್ ಮೆರಿಟ್ ಕನ್ನಡ ಮೀಡಿಯಮು 100,000 ದಾಟ್ಬಿಟ್ಟಿರುತ್ತೆ ಆ ರೀತಿ ನಿಮಗೆ ರೂರಲ್ ಕನ್ನಡ ಮೀಡಿಯಂ ಇದ್ದರೆ ನಿಮಗೆ ಜನರಲ್ ಮೆರಿಟಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಅದೇ ರೀತಿ ನಿಮ್ಮ ಕ್ಯಾಟಗರಿ ಸೀಟಲ್ಲೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ಬೆಸ್ಟ್ ಆಪ್ಷನು ಒಂದು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ ಥರ್ಡ್ ರೌಂಡ್ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ ಬಟ್ ಥರ್ಡ್ ರೌಂಡ್ ಕೂಡ ರಿಸ್ಕ್ ಇರುತ್ತೆ ನಿಮ್ಮ ಮೈಂಡಲ್ಲಿ ರಿಸ್ಕ್ ಇರುತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕರೆಕ್ಟಾಗಿ ಚೂಸ್ ಮಾಡಿ ಇನ್ ಕೇಸ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಚೂಸ್ ಮಾಡಿರಲ್ಲ ಕಾಲೇಜಸ್ನ ಇನ್ ಕೇಸ್ ಅವರಿಗೆ ಸೀಟ್ ಸಿಗದೆ ಇರೋ ಚಾನ್ಸ್ ಕೂಡ ಇರುತ್ತೆ ಬಟ್ ಒಂದು ನೆನಪಿರಲಿ ರಿಸ್ಕ್ ಇರುತ್ತೆ ಕರೆಕ್ಟಾಗಿ ಚೂಸ್ ಮಾಡಬೇಕು ನಿಮ್ಮ ರ್ಯಾಂಕಿಂಗ್ ಅದನ್ನು ಚೂಸ್ ಮಾಡಬೇಕು ನೀವು ಯಾವ ಕಾಲೇಜನ್ನು ಚೂಸ್ ಮಾಡ್ತೀವಿ ಅಂತ ಚೂಸ್ ಮಾಡಬೇಕು ಈ ರೀತಿ ನಿಮ್ಮ ಆಪ್ಷನನ್ನು ಪ್ರಿಫರೆನ್ಸ್ ಮಾಡ್ಕೊಳ್ಳಿ ಇದು ನಂಬರ್ ಒನ್ ನಂಬರ್ ಟು ಟ್ರಿಕ್ಸ್ ಬಂದುಬಿಟ್ಟು ಇದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ ಏನಂದರೆ ಬ್ರಾಂಚ್ ಚೇಂಜ್ ಈ ಐಡಿಯಾ ಗ್ಯಾಪ್ನ ಇರಲಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೂ ಏನಂತ ಹೇಳ್ತಾರೆ ಈಗ ಎಲ್ಲ ವಿದ್ಯಾರ್ಥಿಗಳು ಬಹುಶಃ ಇರೋ ಬರೋ ವಿದ್ಯಾರ್ಥಿಗಳು ಕೇಳಿದ್ರೆ ಸಿ ಎಸ್ ಬೇಕು ಇ ಸಿ ಬೇಕು ಐ ಎಸ್ ಬೇಕು ಸಿ ಎಸ್ ಬೇಕು ಇ ಸಿ ಬೇಕು ಐ ಎಸ್ ಬೇಕು ಅಂತ ಇದ್ದಾರೆ
ಇಲ್ಲಿ ನೋಡಿದ್ರೆ ನೀವು ಎಲ್ಲ ಸಿ ಎಸ್ ಈ ಸಿ ಎಸ್ಗೆ ಹೋದರೆ ಬೇರೆ ಬೆಂಚ್ಗೆ ಹೋಗೋ ವಿದ್ಯಾರ್ಥಿಗಳು ಆಟೋಮೆಟಿಕಲಿ ಕಡಿಮೆ ಇದ್ದಾರೆ ಇಡೀ ಆಲ್ ಓವರ್ ಕರ್ನಾಟಕ ಗೊತ್ತು. ಅದಕ್ಕೋಸ್ಕರ ಸಿ ಎಸ್ ಸಿ ಸಿ ಕಟ್ ಆಫ್ ಕೂಡ ಜಾಸ್ತಿ ಇರೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ಬೆಸ್ಟ್ ಆಪ್ಷನ್ ಏನಂದರೆ ಬ್ರಾಂಚ್ ಚೇಂಜ್ ಅಂತ. ಇಲ್ಲಿ ಏನಂದರೆ ವಿದ್ಯಾರ್ಥಿಗಳಿಗೆ ಈಗ ವಿದ್ಯಾರ್ಥಿಗಳು ಫಸ್ಟ್ ಇಯರಿಗೆ ಯಾವ ಬ್ರಾಂಚ್ ಬೇಕಾದ್ರೆ ಅಡ್ಮಿಷನ್ ಆಗ್ಬೋದು, ಸೆಕೆಂಡ್ ಇಯರಿಗೆ ಅವರಿಗೆ ಪ್ರಾವಿಷನ್ ಇದೆ ಬೋರ್ಡಿಂದ, ಇನ್ ಕೇಸ್ ಅವರು ಎಲ್ಲ ಕ್ಲಿಯರ್ ಮಾಡಿ ಅವ್ರದ್ದು ಸ್ವಲ್ಪ ಸ್ಕೋರ್ ಚೆನ್ನಾಗಿದ್ದರೆ ಪ್ರಾವಿಷನ್ ಇದೆ. ಏನಂದರೆ ಬ್ರಾಂಚ್ ಚೇಂಜ್ ಮಾಡ್ಬೋದು, ಅಂದರೆ ನಿಮ್ಮ ಬ್ರಾಂಚಿಂದ ಬೇರೆ ಬ್ರಾಂಚಿಗೆ ಚೇಂಜಸ್ ಆಗ್ಬೋದು. ಅದು ರೂಲ್ ಆ್ಯಂಡ್ ರೂಲ್ಸ್ ಇದೆ, ರೆಗ್ಯುಲೇಷನ್ ಇದೆ. ಎಷ್ಟು ಫೀಸು 10 to 20,000 ಏನೋ ರೂಲ್ಸ್ ಫೀಸ್ ಇದೆ, ಅದನ್ನು ಕಟ್ಟಿ ನೀವು ಬ್ರಾಂಚ್ ಚೇಂಜಸ್ ಮಾಡ್ಕೋಬೋದು. ಇದು ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ ಇಲ್ಲಿ ಮೋಸ್ಟ್ ಆಫ್ ವಿದ್ಯಾರ್ಥಿಗಳಿಗೆ ಸಿ ಎಸ್ ಅಥವಾ ಇ ಸಿ ಹೋಗಬೇಕಾಗಿರುತ್ತೆ. ಅದೇ ರೀತಿ ನಿಮಗೆ ನಿಮ್ಮ ಹೆಚ್ಚಿನ ಬ್ರಾಂಚ್ಗೆ ಹೋಗಬೇಕು ಅಂತ ಇರುತ್ತೆ, ಸಿಗೋದಿಲ್ಲ ನಿಮಗೆ, ಕಷ್ಟ ಇರುತ್ತೆ, ನಿಮ್ಮ ರ್ಯಾಂಕಿಂಗ್ ಕಟ್ ಆಫ್ ಕಷ್ಟ ಇರುತ್ತೆ, ಸಿಗೋದಿಲ್ಲ. ಬಟ್ ಟಾಪ್ ಕಾಲೇಜಸ್ಸಲ್ಲಿ ನೋಡೋದಾದ್ರೆ ಮೆಕ್ಯಾನಿಕಲ್ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಅದೇ ರೀತಿ ಬೇರೆ ಬ್ರಾಂಚಸ್ಗಳು ಏನಾಗುತ್ತೆ ಅಂದರೆ ನಿಮ್ಮದು ರ್ಯಾಂಕಿಂಗ್ ಜಾಸ್ತಿ ಇದ್ರೂ ಕೂಡ ನಿಮಗೆ ಸೀಟ್ ಸಿಗುತ್ತೆ. ಅದರಿಂದ ನೀವೇನು ಬೇಕಂದರೆ ಅಡ್ಮಿಷನ್ ಆಗ್ತೀರಾ ಹೋಗ್ತೀರಾ, ಬಟ್ ನೀವು ಚೆನ್ನಾಗಿ ಓದಿ ನಾನು ಬ್ರಾಂಚ್ ಚೇಂಜ್ ಮಾಡ್ಕೊಡ್ತೀನಿ ಅಂತ ಇದ್ದರೆ, ನೀವು ಪಕ್ಕ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿದ್ದರೆ ಮಾತ್ರ ನೀವು ಏನು ಮಾಡಿ ಅಂದರೆ ಇದೇ ರೀತಿ ಬ್ರಾಂಚ್ ಚೇಂಜಸ್ ಆಪ್ಷನ್ ಇಟ್ಕೋಬೋದು. ಇನ್ ಕೇಸ್ ನೀವು ಬ್ರಾಂಚ್ ಚೇಂಜಸ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ, ಎಕ್ಸಾಂಪಲ್ ನೀವು ಯಾವ್ದಾದ್ರು ಸಿವಿಲ್ ಅಥವಾ ಮೆಕ್ಯಾನಿಕಲ್ ಮಾಡಿದ್ರಿ, ಇಂಜಿನಿಯರಿಂಗ್ ಮುಗಿಸಿದ್ರಿ ಅಂದರೂ ಕೂಡ ನೀವು ಸಿ ಎಸ್ ಬ್ಯಾಕ್ಗ್ರೌಂಡಿಗೆ ಅಥವಾ ಸಿ ಎಸ್ ಕಂಪ್ನಿಗಳಿಗೆ ವರ್ಕ್ ಮಾಡೋಕ್ಕೆ ಹೋಗ್ಬೋದು. ಅದು ಕೂಡ ಅನದರ್ ಆಪ್ಷನ್ ಇದೆ. ಅದು ನಿಮ್ಮ ಫ್ಯೂಚರಲ್ಲಿ ನಿಮಗೆ ಹೋಗ್ತಾ ಹೋಗೋದಾಗುತ್ತೆ. ನಾನು ಹೀಗೆ ನೀವು ಈಗಲೇ ಬರೀ ಸಿ ಎಸ್ ಇ ಸಿನೇ ಸಿಗಬೇಕು ಅಂತ ಅನ್ಕೊಂಡು ಕೂತ್ರು ಕೂಡ, ಫ್ಯೂಚರಲ್ಲಿ ನೀವು ಬೇರೆ ಬ್ರಾಂಚ್ ಕಂಪ್ಲೀಟ್ ಮಾಡಿದ್ರು ಕೂಡ ನಿಮಗೆ ಕೋರ್ಸ್ ಮೂಲಕ ಮಾಡೋದು ಅಥವಾ ಕಲಿಯೋದ್ ಮೂಲಕ ಮಾಡಿ ನೀವು ಬೇರೆ ಇದಕ್ಕೆ ಹೋಗ್ಬೋದು. ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ, ನೀವು ಯಾವುದೇ ಬ್ರಾಂಚ್ ಮಾಡಿದ್ರು ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ನಿಮಗೆ ನಡೀತದೆ. ನಿಮಗೆ ಟ್ಯಾಲೆಂಟ್ ಇಲ್ಲ ಅಂದರೆ ಯಾವುದೇ ಬ್ರಾಂಚ್ ತಗೊಂಡ್ರು ಅವಶ್ಯಕತೆ ಇಲ್ಲ. ಇದು ವಿದ್ಯಾರ್ಥಿಗಳ ಗ್ಯಾಪ್ನಲ್ಲಿ ನಂಬರ್ 2 ಬ್ರಾಂಚ್ ಚೇಂಜಸ್ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಇದನ್ನು ವಿದ್ಯಾರ್ಥಿಗಳು ಫಾಲೋ ಮಾಡಿದ್ರೆ ಇನ್ ಕೇಸ್ ಆಗ್ಬೋದು ಅಂತ. ನಂತರ ಮೂರನೇದು ಬಂದುಬಿಟ್ಟು ನೋಡೋದಾದರೆ ಸೇಮು ನಿಮ್ಮದು ನಿಮ್ಮ ಲಕ್ ಅಂತ ಹೇಳ್ತೀನಿ. ಲಕ್ ಅಂದರೆ ಹೇಗಂದರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ಇರುತ್ತೆ, ಕೆಲವೊಂದು ವಿದ್ಯಾರ್ಥಿಗಳು ರೂರಲ್ ಇರುತ್ತೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ಟಿಗೆ ಸ್ವಲ್ಪ ರಿಸರ್ವೇಷನ್ ಇರುತ್ತೆ. ಆ ರೀತಿ ನಿಮ್ಮದು ಕ್ಯಾಟಗರಿ ಮೇಲೆ ಹೋಗೋ ಕಾರಣ ಅಂಥ ವಿದ್ಯಾರ್ಥಿಗಳಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ ಕೇಸ್ ನಿಮಗೆ ರೂರಲ್ ಇಲ್ಲ, ಕನ್ನಡ ಮೀಡಿಯಂ ಇಲ್ಲ, ಯಾವುದೇ ರೀತಿ ಕ್ಯಾಟಗರಿನೂ ಇಲ್ಲ ಅಂದರೆ ಓನ್ಲಿ ಜನರಲ್ ಮೆರಿಟ್ ಇದ್ದಾರೆ ಅಂದರೆ ನಿಮಗೆ ಕಷ್ಟ ಆಗ್ಬೋದು. ಅಂಥ ವಿದ್ಯಾರ್ಥಿಗಳಿಗೆ ಬೇರೆ ಆಪ್ಷನ್ ಇಲ್ಲ. ಥರ್ಡ್ ಇದು ಏನಂದರೆ ನಮ್ಮದು ರಿಸರ್ವೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ನಿಮಗೆ ಬೇರೆ ರೀತಿ ರಿಸರ್ವೇಷನ್ ಎನ್ ಸಿ ಸಿ ಎನ್ ಎಸ್ ಎಸ್ ರಿಸರ್ವೇಷನ್ ಸ್ಪೋರ್ಟ್ಸ್ ರಿಸರ್ವೇಷನ್ ಇದ್ದರೆ ಆರಾಮಾಗಿ ನಿಮಗೆ ಟಾಪ್ ಕಾಲೇಜಸ್ನ ಪಡ್ಕೋಬೋದು. ಇದು ನಿಮಗೆ ಕ್ಯಾಟಗರಿ ಒಂದು ಗ್ಯಾಪ್ನ ಇರಲಿ. ಇನ್ನು ಫೋರ್ತ್ ಆಪ್ಷನ್ ಬಂದುಬಿಟ್ಟು ಮಾಪ್ ಅಪ್ ರೌಂಡ್ ಅಂತ ಹೇಳ್ತೀನಿ. ಮಾಪ್ ಅಪ್ ರೌಂಡ್ ಬಂದುಬಿಟ್ಟು ಹೇಳೋಕ್ಕಾಗೋದಿಲ್ಲ, ಒಂದು ವರ್ಷ ಬಿಟ್ಟರು ಬಿಟ್ಟರು ಇಲ್ಲಾಂದ್ರೆ ಇಲ್ಲ. ಅದಕ್ಕೂ ಕೂಡ ಟೈಮ್ ಇರುತ್ತೆ, ಇಷ್ಟೊಳಗೆ ಮುಗಿಸ್ಬೇಕು ಅಂತ. ಇನ್ ಕೇಸ್ ಪರ್ಮಿಷನ್ ಕೊಟ್ಟರೆ ಬಿಡ್ತಾರೆ. ಮಾಪ್ ಅಪ್ ರೌಂಡ್ ಕೂಡ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಮಾಪ್ ಅಪ್ ರೌಂಡ್ ಅಂದರೆ ಏನಂದ್ರೆ ಕೇಳ್ಬೋದು, ನೆಕ್ಸ್ಟ್ ಸಿಂಪಲ್ಲು ಫೋರ್ತ್ ರೌಂಡ್ ಅಂತ. ಇಲ್ಲಿ ಯಾವೆಲ್ಲ ಸೀಟ್ಗಳು ಮಿಕ್ಕಿರ್ತವೆ, ಯಾವ್ಯಾವ ಕಲಾಸ ಸೀಟ್ಸ್ ಮಿಕ್ಕಿರ್ತವೆ, ಅದಕ್ಕೆ ಹೊಸದಾಗಿ ಕರೀತಾರೆ ಅಂತ ವಿದ್ಯಾರ್ಥಿಗಳು ಅಪ್ಲೈ ಆಗ್ಬೋದು. ಇನ್ ಕೇಸ್ ಸಪ್ಲಿಮೆಂಟ್ ವಿದ್ಯಾರ್ಥಿ ಕೂಡ ಅಟೆಂಡ್ ಆಗ್ಬೋದು. ಆ ರೀತಿ ನಿಮಗೆ 4ನೇ ಆಪ್ಷನ್ ಇರುತ್ತೆ, ಅದನ್ನು ಕೂಡ ಅಟೆಂಡ್ ಮಾಡ್ಬೋದು. ಅದು ಮಾಪ್ ಅಪ್ ರೌಂಡ್ ಆಗಿರುತ್ತೆ. ನಂತರ ಇನ್ನೊಂದು 5ನೇ ಆಪ್ಷನು ಮ್ಯಾನೇಜ್ಮೆಂಟ್ ಕೋಟ ಅಂತ ಹೋಗ್ತಾರೆ, ಸ್ವಲ್ಪ ದುಡ್ಡು ಕಾಸ್ಟ್ಲಿ. ಇನ್ ಕೇಸ್ ಅವ್ರ ಹತ್ರ ದುಡ್ಡಿದ್ದರೆ ಹೋಗ್ತಾರೆ. 6ನೇ ಆಪ್ಷನ್ ಬಂದುಬಿಟ್ಟು ಸರ್ಕಾರಿ ಕಾಲೇಜಸ್ಗಳು, ಗೌರ್ಮೆಂಟ್ ಕಾಲೇಜಸ್ಗಳು. ನೀವು ನಂಬಲ್ಲ, ಕರ್ನಾಟಕದಲ್ಲಿ ಕೂಡ ಬೇಜಾನ್ ಗೌರ್ಮೆಂಟ್ ಕಾಲೇಜಸ್ಗಳು ಇದ್ದಾವೆ. ಅವು ಕೂಡ ಟಾಪ್ ಲಿಸ್ಟಲ್ಲಿ ಕೂಡ ಇದ್ದಾವೆ. ಅಲ್ಲೂ ಕೂಡ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ತಗೊಳ್ತಿದ್ದಾರೆ, ಅವರು ಕೂಡ ಒಳ್ಳೆ ಆಪರ್ಚುನಿಟಿ ಕೂಡ ಸಿಗ್ತಾ ಇದೆ. ಅದರೂ ಕೂಡ ನೀವು ನಿಮ್ಮ ಮೈಂಡಲ್ಲಿ ಚೂಸ್ ಮಾಡ್ಬೋದು. ಓನ್ಲಿ ಟಾಪ್ ಕಾಲೇಜಸ್ ಅಂದರೆ ಓನ್ಲಿ ಪ್ರೈವೇಟ್ ಕಾಲೇಜಸ್ ಅಂತ ಪ್ರಿಫರೆನ್ಸ್ ತಗೊಂಡ್ರೆ ನಿಮ್ಮ ತಪ್ಪು ಅಂತ ನನ್ನ ಅನಿಸಿಕೆ. ಒಟ್ಟಾರೆ ಇದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಒಂದು ಐಡಿಯಾ ಬಂತು ಅನ್ಕೋತೀನಿ ಯಾವ ರೀತಿ ನಾವು ಆಪ್ಷನ್ ಇಟ್ಟು ಮಾಡಬೇಕು ಅಂತ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.